ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ಕೈಗಾರಿಕಾ ಬಡಾವಣೆಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದ ಶಂಕುಸ್ಥಾಪನಾ ಸಮಾರಂಭವನ್ನು ಕ್ಷೇತ್ರದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್, ಯುವ ಮುಖಂಡರಾದ ಎಚ್ ಎಂ ಗಣೇಶ್ ಪ್ರಸಾದ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ದೇವರಾಜ್ ಕಪ್ಪಸೋಗೆ ಮತ್ತಿತರರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆಯನ್ನು ನೀಡಲಾಗಿರುತ್ತದೆ. ಸ್ವಲ್ಪ ಕಟ್ಟದೆ ಇರ ಇರ ಬರ್ಲಿ ಸುಮಾರು ಕಲೆಕ್ಷನ್ ಅಲ್ಲಿ ಸರ್ ಗಣೇಶ್ ಅವ್ರು ಸರ್ ಎಲ್ಲರೂ ಒಂದು ಕೈ ಅಧ್ಯಕ್ಷ ಇಟ್ಕೊಳ್ಳಿ ಅಧ್ಯಕ್ಷರ ಇಟ್ಕೊಳ್ಳಿ. ಮುಖಂಡರಾದ ಮೇಡ ಪ್ರಸಾದ್ ಅವರೇ, ಕಾಡಾ ಮಾಜಿ ಅಧ್ಯಕ್ಷರಾದ ನಂಜಪ್ಪ ಅವರೇ, ಹಾಗೂ ಪುರಸಭಾ ಅಧ್ಯಕ್ಷರಾದ ಗಿರೀಶ್ ಅವರೇ, ಉಪಾಧ್ಯಕ್ಷರಾದ ಅಶ್ವಿನಿ ಅವರೇ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಮಚಂದ್ರ ಅವರೇ, ಸುನೀಲ್ ಅವರೇ, ಮತ್ತು ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ಮತ್ತು ಇಲ್ಲಿ ಭಾಗವಹಿಸಿರುವ ಎಲ್ಲ ಪಕ್ಷದ ಮುಖಂಡರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ರೈತ ಸಂಘದ ಮುಖಂಡರು ಹಾಗೂ ಎಲ್ಲ ಸಾರ್ವಜನಿಕ, ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಏನಿದೆ ಅದು ರಾಜ್ಯದಲ್ಲೇ ಗಮನ ಸೆಳೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ನಾವು ಬೇರೆಯವರಿಗಿಂತ ನಾವು ಮಾದರಿಯಾಗಿರ್ಬೇಕು, ನಾವು ಹೊಸತನವನ್ನು ಹುಟ್ಟು ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಚಾಮರಾಜನಗರದಲ್ಲಿ ಸುಸಜ್ಜಿತವಾದ ಒಂದು ಪತ್ರಕರ್ತರ ಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಆ ಒಂದು ಪತ್ರಕರ್ತರ ಭವನ ಹೇಗಿದೆ ಅಂದರೆ, ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಿಂದ ಬಂದರೂ ಸಹ ನಿಮ್ಮ ಚಾಮರಾಜನಗರದಲ್ಲಿ ಇಂಥದೊಂದು ಭವನ ಇದೆಯಾ ಎನ್ನುವ ಮಟ್ಟಿಗೆ ನಾವು ಒಂದು ಮಾದರಿಯಾಗಿ ಪತ್ರಕರ್ತರ ಭವನವನ್ನು ನಿರ್ಮಾಣ ಮಾಡೋದಲ್ಲದೆ ನಮ್ಮ ಚಾಮುಂಡೆ ಜಮೀನನ್ನು ಮೀಸಲಿಸಿದ್ದು. ಅದೇ ರೀತಿ ಗುಂಡೆಪೇಟೆ ತಾಲೂಕಲ್ಲೂ ಸಹ ಈ ಒಂದು ಪ್ರದೇಶದಲ್ಲಿ 10 ಗುಂಟೆ ಒಂದು ಜಾಗವನ್ನು ಮೀಸಲಾಗಿತ್ತಿದ್ದು. ಈಗಾಗಲೇ ಇವತ್ತು ಒಂದು ಗುದ್ದಲಿ ಪೂಜೆ ಮಾಡುವ ಒಂದು ಸೌಭಾಗ್ಯ ಕೂಡ ಬಂದಿದೆ. ಈ ಒಂದು ಭವನ ನಮ್ಮ ಚಾಮರಾಜನಗರ ರೀತಿಯಲ್ಲೇ ಇಲ್ಲೂ ಸಹ ಒಂದು ಮಾದರಿಯಾಗಿ ನಿರ್ಮಾಣ ಆಗಲಿ. ಈ ಒಂದು ಭವನಕ್ಕೆ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲರೂ ಸಹ ಕೈ ಜೋಡಿಸಿ ಒಂದು ಒಳ್ಳೆಯ ಸುಸಜ್ಜಿತ ಕಟ್ಟಡ ನಿರ್ಮಾಣ ಆಗಲಿ ಅಂತೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಸಂಘ ಸಂಸ್ಥೆಯವರು ಎಲ್ಲ ಇದ್ರು ಸರೇನಿಲ್ಲ. ಎಮ್ ಎಲ್ ಎವ್ರಿಗೆ ಗುದ್ದಲಿ ಪೂಜೆ ಮಾಡಬೇಕು ಅಂತ ಹೇಳ್ಬೋದು. ಅವರು ಎರಡು ಅನುದಾನ ಹಾಕಿದ್ರು ಸ್ವಲ್ಪ, ಯಾಕಂದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. 10 ಲಕ್ಷ ಕೊಡಿ, 20 ಲಕ್ಷ ಕೊಡಿ, 5 ಲಕ್ಷ ಕೊಡ್ತೀನಿ ಅಂತ ಇದ್ದಾರೆ. ಹಾಗಾಗಿ ಭವನ ಕಾಕೆ ಅಂತ ಒಂದು ಅರ್ಧ ದುಡ್ಡನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪುರಸಭಾ ಅಧ್ಯಕ್ಷರು ಮತ್ತು ಈ
ಕೆಲವು ದಾನಿಗಳು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ, ಇದು ಸಂತೋಷಕರ. ಆದರೆ ಶಾಸಕರು ತಮ್ಮ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಂಘ ಕಟ್ಟಡ ಪ್ರಾರಂಭಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಸ್ನೇಹಿತರಾದಂಥ ಗಿರೀಶ್ ಅವರೇ, ಹಿರಿಯರು ಮಹಾಸಭಾದ ಸಮಾಜದ ಅಂಕುಡೊಂಕುಗಳನ್ನು ಅವರು ಸರಿ ಮಾಡುವಂಥ ಒಂದು ಜವಾಬ್ದಾರಿ ಅವರಿಗೆ. ಹಾಗಾಗಿ ಏನೇ ಸರಿ ಇದ್ದ ವಿಚಾರಗಳನ್ನು ಸರಿಯಾಗಿ ತೋರಿಸುವಂಥದ್ದು ಮಾಡಬೇಕು, ತಪ್ಪಿದ್ದಂಥದ್ದನ್ನು ಇದು ತಪ್ಪಿದೆ ಅನ್ನೋ ಥರದಲ್ಲಿ ಎತ್ತಿ ತೋರಿಸ್ಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ ಅಂಥದ್ದು. ಹಾಗಾಗಿ ಇದು ಬಹಳ ವಿಶೇಷವಾದಂಥ ಕ್ಷೇತ್ರ, ಇದು ಎಲ್ಲರಿಗಿಂತ ಒಂದು ಹೆಚ್ಚಿನ ಒಂದು ಸಮಾಜದಲ್ಲಿ ಆಗೋಗಳ ಬಗ್ಗೆ ಅವರು ಬೆಳಕನ್ನು ಚೆಲ್ಲುವಂಥ ಒಂದು ವಿಚಾರದಲ್ಲಿ ಅವರ ಮಹತ್ವವಾದಂಥ ಕರ್ತವ್ಯ ಇದೆ ಅವ್ರಿಗೆ. ಹಾಗಾಗಿನೇ ನಮ್ಮ ಗಿರೀಶ್ ಅವರು ಹೇಳಿದ್ರು, ಪತ್ರಕರ್ತರು ಅಂದರೆ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದ್ರಲ್ಲಿ, ಎಚ್ಚರಿಕೆಯಿಂದಿರಬೇಕು ಅನ್ನೋದ್ರಲ್ಲಿ, ಅಂದರೆ ಭಯ ಪಡ್ತಾರೆ ಅನ್ನೋದ್ರದಲ್ಲಿ. ಅಂದರೆ ಯಾವ್ದು ಬೇಕಾದರೂ ಅವರು ವಿಚಾರಗಳ ಬಗ್ಗೆ ಅವರು ಬೆಳಕನ್ನು ಚೆಲ್ಲಲಿಕ್ಕೆ ಅವಕಾಶ ಇರುವಂಥದ್ದು ಅವ್ರಿಗೆ ಅನ್ನೋದ್ರಲ್ಲಿ ಇರುವಂಥದ್ದು. ಹಾಗಾಗಿ ಅವ್ರಿಗೆ ಮಾನ್ಯತೆ ಇದೆ, ಅವ್ರಿಗೆ ಆದಂಥ ಒಂದು ಗೌರವ ಇದೆ, ಅವ್ರಿಗೆ ಅವ್ರಿಗೆ ಆದಂಥ ಜವಾಬ್ದಾರಿ ಇದೆ. ಹಾಗಾಗಿ ನನಗನ್ಸುತ್ತೆ ಪತ್ರಕರ್ತರು ನಿಜವಾಗಿ ಒಂದು ನಿಸ್ವಾರ್ಥವಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಹೇಳ್ಬೋದು. ಇದ್ದೇ ಇರ್ತದೆ ಕೆಲವೆಲ್ಲ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಉಂಟದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಉಂಟು, ಬಿದ್ದ ಮಾತುಗಳು ಬರುವಂಥದ್ದು ಉಂಟು. ಈಗ ಕೆಲವು ಟೈಮ್ ನಮ್ಮ ಪರವಾಗಿ ಬರ್ದಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ, ಅವ್ರು ಮಾಡ್ತಾರೆ ಅನ್ನೋ ಥರದಲ್ಲಿ ಇರ್ತೀವಿ. ಅವರು ನಮ್ಮ ಪರವಾಗಿ ಬರೆದ್ರೆ ಏನಂತಾರೆ ಇನ್ನೊಂದು ಪಕ್ಷದವರು, ಇಲ್ಲ ಇಲ್ಲ ನೀವು ನೋಡಿ ನೀವು ಬರೀ ಎಮ್ ಎಲ್ ಎ ಪರವಾಗಿ ಬರೀತೀರಿ ಅನ್ನೋಂಥದ್ರಲ್ಲಿ ಬಂದಿರ್ತಾರೆ. ಈ ಥರದ್ದು ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ವಾಸ್ತವವಾಗಿ ಇದ್ಬಿಟ್ರೆ ಈ ಥರದ ಅಭಿಪ್ರಾಯಗಳಿಗೆ ಅವಕಾಶನೇ ಇರಲ್ಲ. ನಾವೇನು ವಾಸ್ತವ ಇದೆ, ಏನು ವಿಚಾರಗಳಿದೆ ಅದನ್ನು ಹೇಳಕ್ ಕೊಟ್ಬಿಟ್ರೆ ಸಾಮಾನ್ಯವಾಗಿ ಯಾವುದೇ ಥರದ ಈ ಥರ ಸೇರಿ ಸಾಕಷ್ಟು ದಿನಗಳಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದ್ರು. ಅದಕ್ಕೆ ಕಾಲ ಕೂಡ ಬಂದಿದೆ. ನಿಜವಾಗ್ಲೂ ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಒಂದು ಪತ್ರಕರ್ತರ ಭವನ ಬೇಕಾಗಿದೆ. ದೇವರಾಜ್ ಅವ್ರು ಮಾತಾಡ್ತಾ ಹೇಳೋರು ಸಾಮಾನ್ಯವಾಗಲಿ ನಮಗೆ ಇಲ್ಲೂ ಆಗಲಿ ಅಂತ, ಖಂಡಿತವಾಗ್ಲೂ ಇಲ್ಲಿಗೆ ಒಂದು ಅವಶ್ಯಕತೆ ಇದೆ. ಅದಕ್ಕೆ ಮಾಡಿದ್ದೀರಿ ಇವತ್ತು, ನಾವು ಕೂಡ ನಮ್ಮ ಕೈಲಾದ ಸಹಾಯನ ಮಾಡ್ತೀವಿ. ಇದು ಒಳ್ಳೆ ಪತ್ರಕರ್ತ ಭವನ ಆಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಲಿ. ಯಾಕಂದರೆ ಇವತ್ತು ನೀವು ಪತ್ರಕರ್ತರ ಭಯನ ಮಾಡಿದ್ರೆ ನಿಮ್ಗೆ ಅಲ್ಲೇ ಬಂದು ಪ್ರೆಸ್ ಮೀಟ್ ಮಾಡೋಂಥ ಒಂದು ಅವಕಾಶ ಈಸಿ ಆಗ್ತದೆ. ಆಗ ಎಲ್ಲ ಕಡೆ ಎಲ್ಲ ಪತ್ರಕರ್ತರು ಒಂದೇ ಕಡೆ ಸಿಗೋವಂಥದ್ದು ಒಂದು ಕಾರ್ಯಕ್ರಮ ಆಗ್ತದೆ. ಸೊ ಹಂಗಾಗಿ ಹೆಚ್ಚಿನ ರೀತಿಯಲ್ಲಿ ಇದು ಅನುಕೂಲ ಆಗಲಿ ಅಂತ ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು. ಅಧ್ಯಕ್ಷರ, ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವರೇ, ಈ ದಿನ ನಡೆಸಿಕೊಟ್ಟಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಸಿ ಎಸ್ ಕಿರಣ್ಕುಮಾರ್ ಸಾಹೇಬ್ ಅವರೇ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರೇ, ನಮ್ಮ ಪುರಸಭೆಯ ಉಪಾಧ್ಯಕ್ಷರಾದ ದೀಪಿಕಾ ಅಶ್ವಿನ್ ಅವರೇ, ನಂಜಪ್ಪನವರೇ, ಇದೇ ಪತ್ ಕಾರ್ಯಕ್ರಮ ನಾವು ಎಲ್ಲಾ ಪಕ್ಷದ ನಾಯಕರುಗಳನ್ನ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ನೋಡ್ತಾ ಇರೋದು ಇದೇ ಪಟ್ಟು ಅಂತಲೇ ಭಾವನೆ ಆಯ್ತಾ ಇದೆ ಬಂದ್ರೆ. ಯಾಕಂದ್ರೆ ನಮ್ಮ ಪಾರ್ಟಿ ನಾಯಕರುಗಳು ಇದೀವಿ, ಕಾಂಗ್ರೆಸ್ ನಾಯಕರುಗಳು ಇದೀವಿ, ದೊಡ್ಡ ದೊಡ್ಡ ಉದ್ಯಮಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ನಮ್ಮ ಮನಸ್ಸೇನಪ್ಪ ಅಂದ್ರೆ ಈ ನಮ್ಮ ನೆಕ್ಸ್ಟ್ ಕೆಲಸ ನಾವು ಪತ್ರಕರ್ತ ಆಗ್ಬಿಡ್ಬೇಕು ಅನ್ನೋ ಒಂದು ಬಂದ್ರೆ. ಯಾಕಂದ್ರೆ ಇವತ್ತು ಫಸ್ಟ್ ನಾವು ಕಾಕಿ ಬಟ್ಟೆಗೆ ಭಯ ಪಡ್ತಾ ಇದ್ವೋ, ಇವತ್ತು ಎಲ್ಲ ಪತ್ರಕರ್ತರಿಗೆ ಭಯ ಪಡೋಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಬಹಳ ವರ್ಷಗಳ ಕನಸು ಇದು, ದಿನಗಳು ಅಂತ ಹೇಳಕ್ಕಾಗಲ್ಲ. ನನಗೆ ಗೊತ್ತಾದಲ್ಲಿ ಒಂದು 15-20 ವರ್ಷದಿಂದ ಒಂದು ಪತ್ರಕರ್ತ ಭವನ ಬೇಕು ಅಂತೇಳಿ ಬಹಳ ಹೋರಾಟ ಮಾಡ್ಕೊಂಡ್ಬಂದ್ರು ಪತ್ರಕರ್ತರು. ಇವತ್ತು ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಇವತ್ತು ಬಹಳ ಒಂದು ಒಳ್ಳೆ ಸಮಯದಲ್ಲಿ ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ನಾವು ಸಹ ನಮ್ಮ ಶಾಸಕರಿಗೆ ಮನವಿ ಮಾಡಿದ್ದೀವಿ, ಅವ್ರು ಯಾವುದೇ ಇತಿಮಿತಿ ಮಾಡಬೇಡಿ, ಎಷ್ಟು ಕೇಳ್ತಾ ದುಡ್ಡು ಕೊಡಿ ಸಮಯ ಅಂತ ಹೇಳ್ಬಿಡಿದೀವಿ ಶಾಸಕರಿಗೆ. ಯಾವುದೇ ಇತಿಮಿತಿನೇ ಮಾಡಬೇಡಿ ಅವ್ರಿಗೆ, ದುಡ್ಡು ಅಂದ್ರೆ ಅನುದಾನ ಕೊಡಿ ಅಂತ. ಶಕ್ತಿ ನಮ್ಗೆ ಅನುದಾನ ಕೊಡಕ್ಕೆ ಕೊಡ್ತೀವಿ, ಅನುದಾನ ಶಕ್ತಿ ಇಲ್ಲ ದುಡ್ಡು ಕೊಡ್ಬೇಕಾದ ಈಗ ನಮ್ಗೆ ಸರ್ಕಾರ ಶಕ್ತಿ ಇರೋದ್ರಿಂದ ಅನುದಾನ ಕೊಡಿ ಅಂತ ಹೇಳ್ತಾ ಇದೀವಿ. ಈಗ ಬಂಧುಗಳೇ, ಈಗಾಗಲೇ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಈ ತರ ಹಲವಾರು ಕಾರ್ಯಕ್ರಮಗಳು, ಈಗ ಇವರು ನಮ್ಮ ಪತ್ರಕರ್ತ ಕನಸು ನನಸಾಯ್ತು, ಹಾಗೆ
ನಮ್ಮ ಗುಂಡೂಪೇಟೆ ಪಟ್ಟಣದಲ್ಲಿ ಕಳೆದ 27 ವರ್ಷಗಳಿಂದ ನಿವೇಶನಗಳನ್ನ